ಘಟನೆ ನಡೆದಿದೆ. ಎಂಥವರ ಕಲ್ಮನ್ಸು ಆಗ್ತಾ ಇದೆ. ಸಹೋದರಿಯನ್ನೇ ಕೊಲೆ ಮಾಡೋದಕ್ಕೆ ಮುಂದಾಗ್ತಾನೆ ಸಹೋದರ. ಸಹೋದರಿಯನ್ನೇ ಕೊಲೆ ಮಾಡೋದಕ್ಕೆ ಯತ್ನಿಸಿದಂತಹ ಸಹೋದರ ಜ್ಯೋತಿಷಿ ಕೊಲೆ ಮಾಸೋ ಮುಂಚೆನೆ ಮತ್ತೊಂದು ಕೊಲೆ ಯತ್ನ ನಡೆದಿದೆ. ಧಾರವಾಡದ ಮೆಹಬೂಬ್ ನಗರದಲ್ಲಿ ಭೀಕರ ಕೊಲೆ ಯತ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸಹೋದರಿ ತಲೆಗೆ ಸುತ್ತಿಗೆಯಿಂದ ಹೊಡೆದಿದ್ದಾನೆ ಈತ. ಇಕ್ಬಾಲ್ ಕುಂದಗೋಳ ಕೊಲೆಗೆ ಯತ್ನಿಸಿರುವಂತಹ ಸಹೋದರ. ಇನ್ನು ಫಾತಿಮಾ ಗಂಭೀರವಾಗಿ ಗಾಯಗೊಂಡಿರುವಂತಹ ಸಹೋದರಿಯಾಗಿರ್ತಾಳೆ. ಸ್ಥಳೀಯರ ಸಹಕಾರದಿಂದ ಗಾಯಗೊಂಡ ಸಹೋದರಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲು ಮಾಡಲಾಗಿದೆ. ಈ ಘಟನೆ ಹಣಕಾಸಿನ ವಿಷಯಕ್ಕೆ ಆಗಿರಬಹುದು ಅನ್ನುವಂತ ಒಂದು ಊಹೆ ಮತ್ತು ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ. ಉಪನಗರ ಠಾಣೆಯಲ್ಲಿ ಕೃತಂತೆ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಪೊಲೀಸರು. ಇನ್ನು ಪ್ರಕರಣ ಸಂಬಂಧಿಸಿದಂತೆ ಪೊಲೀಸರ ತನಿಖೆ ಕೂಡ ಚುರುಕುಗೊಂಡಿದೆ. ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಸಹೋದರಿಯನ್ನೇ ಕೊಲೆ ಮಾಡೋಕೆ ಯತ್ನಿಸಿರುವಂತಹ ಒಂದು ಘಟನೆ ಧಾರವಾಡದ ಮೆಹಬೂಬ್ ನಗರದಲ್ಲಿ ನಡೆದಿದೆ. ಎಸ್, ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಈರಣ್ಣ ಗೌಡ. ಸೊ ಈರಣ್ಣ, ಏನಿದು, ಏನ್ ವಿಷಯಕ್ಕೋಸ್ಕರ ಈ ತರ ಗಲಾಟೆ ಆಗಿರ್ಬೋದು? ಮೇಲ್ನೋಟಕ್ಕೆ ಆಸ್ತಿ ವಿಷಯಕ್ಕೆ, ಹಣಕಾಸು ವಿಷಯಕ್ಕೆ ಅಂತ ಇದ್ದಾರೆ. ಸೊ ನಂತರದಲ್ಲಿ ಏನಾದರೂ ಮಾಹಿತಿ ಹೊರಬಿದ್ದಿದೆಯಾ ಅಂತ ಈ ಬಗ್ಗೆ? ಎಸ್, ನನ್ನ ಧ್ವನಿ ಕೇಳ್ತಾ ಇದೆಯಾ ತಮ್ಗೆ? ಸೊ ಏನ್ ಏನ್ ವಿಷಯಕ್ಕೆ ಈ ತರದ ಒಂದು ಗಲಾಟೆ ನಡೆದಿರ್ಬೋದು? ಅದು ನಡು ರಸ್ತೆಯಲ್ಲಿ ಸ್ವಂತ ಅಕ್ಕ ತಂಗಿಯರ್ನ ಈ ತರ ಹೊಡೆದಾಕ್ತಾರೆ ಅಂತಂದ್ರೆ, ಸೊ ನಡು ರಸ್ತೆಯಲ್ಲಿ ನಡೆಯೋದಕ್ಕೆ ಕಾರಣ ಏನಿರಬಹುದು? ನಿಖರವಾಗಿ ಏನಾದ್ರೂ ತಿಳಿದು ಬಂದಿದೆಯಾ ಈ ಕುಳಿತಂತೆ ಅಂತ? ಈಗಾಗಲೇ ಧಾರವಾಡ ಜಿಲ್ಲೆ ಬೆಳವಣಿ ಹುಬ್ಬಳ್ಳಿ ನಡೆದ ಖ್ಯಾತ ಜ್ಯೋತಿಷ್ಯ ಕೊಲೆ ನೆನಪು ಮಾಸ ಮೊದಲೇ ಮತ್ತೊಂದು ಕೊಲೆಗೆ ಯತ್ನ ನಡೆದಿದೆ ಎಂದೇ ಹೇಳಬಹುದು ಧಾರವಾಡ ನಗರದಲ್ಲಿ. ಹಾಗೆ ಫಾತಿಮೆ ಎಂಬ ಮಹಿಳೆ ತನ್ನ ಸಹೋದರನಿಗೆ ಕೆಲವೊಂದಷ್ಟು ಹಣ ನೀಡಿದ್ದರು. ಈ ಹಣವನ್ನು ಮರಳಿ ಕೊಡುವಂತೆ ಕೇಳಿದ್ದಕ್ಕೆ ಆತ ಸುತ್ತಿಗೆಯಿಂದ ತನ್ನ ಸಹೋದರಿಗೆ ಹತ್ಯೆಗೆ ಯತ್ನಿಸಿದನು ಎಂದು ತಿಳಿದು ಬಂದಿದೆ. ಸೊ ಇದು ಏನ್ ವಿಷಯಕ್ಕೆ, ಹಣ ಹಣಕಾಸಿನ ವಿಷಯಕ್ಕೆ ಇಷ್ಟು ಹೀನಾಯವಾಗಿತ್ತ ಈ ಘಟನೆಯನ್ನ ನಡೆಸ್ತಾನೆ ಅಂದಾಗ ಪೊಲೀಸರು ಈತನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಪೊಲೀಸರು ಏನಾದ್ರು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರಾ ಅಫಿಷಿಯಲ್ ಆಗಿ ಕುರಿತಂತೆ? ಈಗಾಗಲೇ ಆತ ಸಹೋದರನ್ನು ಈಗಾಗಲೇ ಪೊಲೀಸರು ತಮ್ಮ ಆತನ ಮೇಲೆ ಪ್ರಕರಣ ದಾಖಲಿಸಿಕೊಂಡು ವಿಚಾರಣೆ ತನಿಖೆ ಪ್ರಾರಂಭಗೊಂಡಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಈರನ್ ಗೌಡ ಅವರೇ. ಸೊ ಇದಿಷ್ಟು ನಮ್ಮ ಪ್ರತಿನಿಧಿ ಕೊಟ್ಟಂತ ಮಾಹಿತಿಯಾಗಿತ್ತು. ಹಣಕಾಸು ಸಂಬಂಧಪಟ್ಟಂತ ಸಹೋದರಿಯನ್ನೇ ಸುತ್ತಿಗೆಯಿಂದ ಹೊಡೆದು ನೆಲಕ್ಕುರುಳಿಸಿದ್ದಾನೆ ಈ ಭೂಪ. ಇನ್ನು ಈತನನ್ನ ಸದ್ಯ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಆಕೆ ತಲೆಗೆ ಅಷ್ಟು ಬರ್ಬರವಾಗಿ ಈತ ಹಲ್ಲೆ ನಡೆಸ್ತಾನೆ. ಸೊ ತಲೆ ಮೇಲೆ ಸುತ್ತಿಗೆ ತಗೊಂಡು ಆತ ಭಾರಿಸುವಂಥದ್ದು. ಸೊ ಈ ಒಂದು ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ವಿಷುವಲ್ಸ್ ಅನ್ನ ಪೊಲೀಸರು ಕಲೆ ಹಾಕಿದ್ದಾರೆ. ಅದರ ಜೊತೆಗೆ ಆರೋಪಿಯನ್ನ ವಶಕ್ಕೆ ತೆಗೆದುಕೊಂಡಿದ್ದು ತನಿಖೆ ಮುಂದುವರಿಸಿದ್ದಾರೆ.